ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಪೊಲೀಸರು ನಟ ದರ್ಶನ್, ನಟಿ ಪವಿತ್ರ ಗೌಡ ಸೇರಿದಂತೆ 13 ಆರೋಪಿಗಳನ್ನು ಬಂಧಿಸಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಪ್ರಕರಣದ ಆರೋಪಿಗಳ ಸಂಖ್ಯೆ 17ಕ್ಕೆ ಏರಿಕೆಯಾಗಿದ್ದು 4 ತಲೆಮರೆಸಿಕೊಂಡಿದ್ದಾರೆ. ವಿಚಾರಣೆಯ ವೇಳೆ ಹಲವು ಆರೋಪಿಗಳು ಸ್ಫೋಟಕ ಮಾಹಿತಿಯನ್ನ ನೀಡಿದ್ದಾರೆ. ಹಾಗೆಯೇ ಆರೋಪಿಗಳಿಂದ ಇಂದು ಸ್ಥಳ ಮಹಜೂರು ಮಾಡಲಾಗಿದೆ. ಹಾಗಾದ್ರೆ ಇಂದು ಏನಾಯಿತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ. ಪಟ್ಟಣಗೆರೆ ಶೆಡ್ನಲ್ಲಿ ಸ್ಥಳ ಮಹಜೂರು, ಕೈಕಟ್ಟಿ ನಿಂತ ದಾಸ ಪವಿತ್ರ, ಗಳಗಳನೆ ಕಣ್ಣೀರು. ಮಂಗಳವಾರ ಕೋರ್ಟ್ ಕಸ್ಟಡಿಗೆ ನೀಡಿದ ಬಳಿಕ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ನಲ್ಲಿ ದರ್ಶನ್ ಅವರನ್ನ ವಿಚಾರಣೆ ಕೂಡ ಮಾಡಲಾಯಿತು. ಇದಾದ ಮೇಲೆ ರೇಣುಕಾಸ್ವಾಮಿ ಅವರ ಕೊಲೆ ನಡೆದಿದೆ ಎನ್ನಲಾದ ಆರ್ಆರ್ ನಗರದ ಪಟ್ಟಣಗೆರೆ ಶೆಡ್ಗೆ ಕರೆದೊಯ್ದು ಸ್ಥಳ ಮಹಜೂರು ಮಾಡಲಾಯಿತು. A1 ಪವಿತ್ರ ಗೌಡ, A2 ಆರೋಪಿ ದರ್ಶನ್ ಸೇರಿದಂತೆ ಒಟ್ಟು 4 ಆರೋಪಿಗಳನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಜೂರು ಮಾಡಲಾಯಿತು. ಸ್ಥಳ ಮಹಜೂರು ಮಾಡುವ ವೇಳೆ ನಟ ದರ್ಶನ್ ಅವರು ಕೈ ಕಟ್ಟಿ ನಿಂತ್ಕೊಂಡಿದ್ರು. ದರ್ಶನ್ ಅವರ ಪಕ್ಕದಲ್ಲೇ ಪವಿತ್ರ ಗೌಡ ಅವರು ನಿಂತಿದ್ರು. ಪೊಲೀಸರು ಕೇಳಿದ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಇದ್ರು. ಅಲ್ಲದೆ ಈ ವೇಳೆ ನನಗೇನು ಗೊತ್ತಿಲ್ಲ ಅಂತ ಹೇಳಿ ಕಣ್ಣೀರು ಕೂಡ ಹಾಕಿದ್ರು. ಮತ್ತೊಂದು ಕಡೆ ಆರೋಪಿ ನಾಗ ಅಳ್ತಾ ಇದ್ದ. ಇನ್ನು ನಾಗನನ್ನ ನೋಡಿಕೊಂಡು ದರ್ಶನ್ ಮಂಕಾಗಿ ನಿಂತಿದ್ರು. ಇನ್ನು ಕುತೂಹಲದ ಸಂಗತಿ ಏನು ಅಂತಂದ್ರೆ, ಪವಿತ್ರ ಗೌಡ ಎದುರಿಗೆ ಬಂದರೂ ಕೂಡ ದರ್ಶನ್ ಮುಖ ಕೂಡ ನೋಡಿಲ್ವಂತೆ. ಶೆಡ್ನಲ್ಲಿ ಕೊಲೆಯಾದ ದಿನ ಏನಾಯ್ತು, ರೇಣುಕಾಸ್ವಾಮಿ ಅವರನ್ನ ಕರೆತಂದಿದ್ದು ಯಾರು, ರೇಣುಕಾಸ್ವಾಮಿ ಬಂದ ಮೇಲೆ ಏನೆಲ್ಲ ನಡೀತು ಅನ್ನುವಂತ ವಿಚಾರವನ್ನ ಇಂಚಿಂಚು ಮಾಹಿತಿಯನ್ನ ಪೊಲೀಸರು ಆರೋಪಿಗಳಿಂದ ಕಲೆ ಹಾಕ್ತಾ ಇದ್ರು. ಸ್ವಾಮಿಯ ಮರಣೋತ್ತರ ಪರೀಕ್ಷೆಯ ವರದಿ ಪ್ರಕಟ. ಚಿತ್ರದುರ್ಗದ ರೇಣುಕಾಸ್ವಾಮಿಯ ಮರಣೋತ್ತರ ಪರೀಕ್ಷೆಯ ವರದಿ ಪ್ರಕಟವಾಗಿದೆ. ರೇಣುಕಾ ಅವರ ಹೊಟ್ಟೆ ಭಾಗದಲ್ಲಿ ರಕ್ತ ಸೋರಿಕೆಯಾಗಿದೆ. ಒಳಭಾಗದಲ್ಲಿ ರಕ್ತ ಹೆಪ್ಪುಗಟ್ಟಿದೆ. ಹೊರಗಿನಿಂದ ಅಪ್ಪಳಿಸಿರುವಂತಹ ಬಾಹ್ಯ ವಸ್ತುಗಳಿಂದ ಈ ಗಾಯಗಳು ಉಂಟಾಗಿವೆ. ಅಂದರೆ ಮರದ ದೊಣ್ಣೆಗಳಿಂದ ಅವನ ಮುಖ ಅಥವಾ ಮೂತಿ ಮೇಲೆ ಹಲ್ಲೆ ಮಾಡಲಾಗಿದೆ ಎನ್ನುವುದು ಖಾತರಿಯಾಗಿದೆ. ರೇಣುಕಾ ಅವರ ತಲೆ ಭಾಗಕ್ಕೆ ಒಳಗಿನಿಂದ ಗಂಭೀರ ಪೆಟ್ಟು ಬಿದ್ದಿದೆ. ತಲೆ ಭಾಗದಲ್ಲಿ ರಕ್ತ ಸೋರಿಕೆ ಆಗಿಲ್ಲ, ಆದರೆ ಯಾವುದೋ ಒಂದು ವಸ್ತು ಅಪ್ಪಳಿಸಿ ಆಘಾತವಾಗಿದೆ ತಲೆಗೆ. ಸಿನಿಮಾ ಸ್ಟೈಲ್ನಲ್ಲಿ ಸ್ವಾಮಿಯ ಹತ್ಯೆ. ರೇಣುಕಾಸ್ವಾಮಿ ಪ್ರಕರಣ ಥೇಟ್ ಸಿನಿಮಾ ಮಾದರಿಯಲ್ಲೇ ನಡೆದುಬಿಟ್ಟಿದೆ. ಪೊಲೀಸರ ಮುಂದೆ ಆರೋಪಿಗಳು ಕೊಲೆ ಮಾಡಿದ್ದು ಹೇಗೆ ಎನ್ನುವುದನ್ನು ವಿವರಣೆ ನೀಡಿದ್ದಾರೆ. ಮೊದಲಿಗೆ ದರ್ಶನ್ ಅವರು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾರೆ. ದರ್ಶನ್ ಅವರು ರೇಣುಕಾಸ್ವಾಮಿಯನ್ನ ಜೋರಾಗಿ ತಳ್ಳಿದ್ದಾರೆ. ಇದರಿಂದಾಗಿ ಶೆಡ್ನಲ್ಲಿ ಲಾರಿಗೆ ರೇಣುಕಾಸ್ವಾಮಿ ತಲೆ ತಾಗಿ ಆತ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಆಗ ದರ್ಶನ್ ಹಾಗೂ ಪವಿತ್ರ ಇಬ್ರು ಅಲ್ಲಿದ್ರು. ಆ ಬಳಿಕ ದರ್ಶನ್ ಮತ್ತು ಪವಿತ್ರ ಮನೆಗೆ ಹೋದ್ರು. ನಾವು ಮತ್ತೆ ರೇಣುಕಾಸ್ವಾಮಿಗೆ ಹೊಡೆದ್ವಿ. ರೇಣುಕಾಸ್ವಾಮಿ ಕಾಲು ಹಿಡಿದು ಕಾಂಪೌಂಡ್ಗೆ ಬಡಿದ್ವಿ. ಆಗ ರೇಣುಕಾಸ್ವಾಮಿ ಸ್ಥಳದಲ್ಲೇ ಸಾವನ್ನೊಪ್ಪಿದ. ತಕ್ಷಣ ನಮ್ಮ ದರ್ಶನ್ ಅವರಿಗೆ ಕರೆ ಮಾಡಿದ್ವಿ. ಬಾಡಿ ಏನಾದ್ರೂ ಮಾಡಿ ಮುಚ್ಚಾಕಿ ಅಂದ್ರು. ಬೈದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಮೋರಿಗೆ ಬಿಸಾಕಿ ಮನೆಗೆ ಹೋಗ್ಬಿಟ್ವಿ ಅಂತ ಹೇಳಿದ್ದಾರೆ. ಆರೋಪಿಗಳ ಸಂಖ್ಯೆ 17ಕ್ಕೆ ಏರಿಕೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಟ್ಟು 17 ಆರೋಪಿಗಳು ಭಾಗಿಯಾಗಿದ್ದಾರೆ. A1 ಪವಿತ್ರ ಗೌಡ, A2 ದರ್ಶನ್, A3 ಪವನ್, A4 ರಾಘವೇಂದ್ರ, A5 ನಂದೀಶ್, A6 ಜಗದೀಶ್, A7 ಅನು, A8 ರವಿ, A9 ರಾಜು, A10 ವಿನಯ್, A11 ನಾಗರಾಜು, A12 ಲಕ್ಷ್ಮಣ್, A13 ದೀಪಕ್, A14 ಪ್ರದೋಷ್, A15 ಕಾರ್ತಿಕ್, A16 ಕೇಶವ ಮೂರ್ತಿ, A17 ನಿಖಿಲ್ ನಾಯಕ್ ಆರೋಪಿಗಳಾಗಿದ್ದಾರೆ.